காஷி விஸ்வேஸ்வராய நமஹாம், அன்னபூர்ணேஸ்வரியை நமஹாம், காலபைரவாய நமஹாம். ஓம். காஷி அந்தரெ பிரகாசவன்னு கொடுவந்த நகர. காஹ அந்தரெ பரமாத்மா அந்த, அசி அந்தரெ பரமாத்மா இத்தானே அந்த காஷிக்கு ஹெசரு. காஷி ரகசியல்லி கஹ ப்ளஸ் அசி காஷி அந்த ஹேளிதாரு. காசி கஷேத்திர முக்கியவாகி 84 ಘಟ್ಟಗಳಿದೆ. ಘಟ್ಟಗಳಂತಂದರೆ ಸ್ನಾನ ಮಾಡುವ, ಏಕೆಂದರೆ 84 ಲಕ್ಷ ಜೀವರಾಶಿಗಳು ನಾವೆಲ್ಲ ಇದ್ದೀವಿ. 84 ಜೀವರಾಶಿಗಳಕ್ಕೆ ಮೋಕ್ಷ ಕೊಡುವಂಥ ಸ್ಥಾನ ಆಗಿದ್ದರಿಂದ ಕಾಶಿ ಕ್ಷೇತ್ರದಲ್ಲಿ 84 ಘಟ್ಟಗಳಿದೆ. ನಾವು ಈಗ ನೋಡ್ತಾ ಇರುವುದರಲ್ಲಿ 64 ನೋಡ್ತೀವಿ, 20 ಆ ಕಡೆ ಈ ಕಡೆ ಸ್ವಲ್ಪ ಕೆಟ್ಟೋಗ್ತಾ ಬಂದು ಅದರಲ್ಲಿ ಏನು ಕಾಣಿಸ್ತಾ ಇಲ್ಲ. ಏಕೆಂದರೆ ವರ್ಣನ ಕಾಶಿ ರಹಸ್ಯದಲ್ಲಿ ಕಾಶಿ ಬಗ್ಗೆ ವರ್ಣನ ಮಾಡುವಾಗ ಸ್ಥಾನದ ಘಟ್ಟಗಳು ಇದೆ, ಅದರಲ್ಲೇ ಮಧ್ಯ ಮಧ್ಯದಲ್ಲಿ ಗುಹೆಗಳೂ ಇದೆ. ಆ ಗುಹೆಗಳಲ್ಲಿ ಋಷಿಗಳು ತಪಸ್ಸು ಮಾಡ್ತಾ ಇದ್ರು. ಋಷಿಗಳು ಕಾಶಿಗೆ ತಪಸ್ಸು ಮಾಡೋಕ್ಕೆ ಮುಖ್ಯ ಕಾರಣ ಏನಂದರೆ ಪರಮಾತ್ಮ ಅಲ್ಲಿ ಪ್ರತಿಯೊಂದು ಸ್ಥಾನದಲ್ಲಿ ಒಂದು ಅನುಭವವನ್ನು ನಾವು ಸಾಧಾರಣ ಜನಗಳೇ ನೋಡುವಂಥ ಶಕ್ತಿ ಇದರಿಂದ ಋಷಿಗಳಕ್ಕೆ ಅದು ಇನ್ನೂ ಹೆಚ್ಚಿನ ಅನುಭವ ಅವರುಗಳಿಗಿದೆ. ಆದ್ದರಿಂದ ಅವರು ಆ ಪರಮಾತ್ಮನ ಧ್ಯಾನ ಮಾಡುತ್ತಾ ತಮ್ಮನ್ನು ತಾವು ಮರ್ತು ಬಿಡ್ತಾ ಇದ್ರು. ಅಂದರೆ ನಮ್ಮ ದೇಹವನ್ನೇ ಅವ್ರು ಕಾಣ್ತಾ ಇಲ್ಲ. ಆ ಥರ ಅವರು ಆ ಧ್ಯಾನದಲ್ಲಿ ಆ ಆನಂದದಲ್ಲಿ ಕಾಶಿವಾಸ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಪಕ್ಕದಲ್ಲಿ ಹೋಗುತ್ತಿರುವ ಗಂಗೆ ಸ್ವಲ್ಪ ಜೋರಾಗಿ ಹೋಗ್ತಾ ಇದ್ದಾಗ ಶಬ್ದ ಬರ್ತಾ ಇತ್ತು. ಆವಾಗ ಭೈರವನಾದರೂ ಬಂದು ಗಂಗಕ್ಕೆ ಹೆದರಿಸಿದರು, ನೀನು ಇಲ್ಲಿ ಗಲಾಟೆ ಮಾಡಬಾರ್ದು, ಯಾಕಂದರೆ ಕಾಶಿ ಕ್ಷೇತ್ರದಲ್ಲಿ ಋಷಿ ಮುನಿಗಳೆಲ್ಲ ತಪಸ್ಸು ಮಾಡ್ತಾ ಇದ್ದಾರೆ. ಆ ತಪಸ್ಸು ಮಾಡ್ತಾ ಇರುವ ಋಷಿ ಮುನಿಗಳಕ್ಕೆ ಶಬ್ದ ಬಂದರಿಂದ ಅವರಿಗೆ ಸ್ವಲ್ಪ ತೊಂದರೆ ಆಗುತ್ತದೆ, ಅದಕ್ಕಾಗಿ ನೀವು ಇಲ್ಲಿ ಶಾಂತವಾಗಿ ಹೋಗಬೇಕು ಅಂತ ಅವರು ಹೇಳಿಕೊಂಡಾಗ ಗಂಗೆ ಅಲ್ಲಿ ಶಾಂತವಾಗಿ ಹೋಗ್ತಾಳೆ. ಏಕೆಂದರೆ ನಾವು ಹರಿದ್ವಾರ ನೋಡಿದರು, ಪ್ರಯಾಗ ಕ್ಷೇತ್ರ ನೋಡಿದರು, ಬೇರೆ ಬೇರೆ ಕ್ಷೇತ್ರ ಗಂಗಾ ಹರಿಯುವ ಸ್ಥಳಗಳಲ್ಲಿ ನೋಡಿದಾಗ ಗಂಗೆ ಶಬ್ದ ಬರ್ತಾ ಇರ್ತದೆ. ಕಾಶಿಯಲ್ಲಿ ಮಾತ್ರ ಶಬ್ದ ಬರಲ್ಲ. ಈ ಥರ ಕಾಶಿಯಲ್ಲಿ ಎಷ್ಟೋ ವಿಶೇಷಗಳಿದೆ. ಮಣಿಕರ್ಣಿಕಾ ಈಶ್ವರನ ಸ್ಥಾನ ಆಗಿದರೆ ಪಂಚಗಂಗಾ ವಿಷ್ಣುವಿನ ಸ್ಥಾನ, ದಶಾಶ್ರಮೇದ ಬ್ರಹ್ಮನ ಸ್ಥಾನ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನಕ್ಕೆ ಅಲ್ಲಿ ಸಂಬಂಧವಾದ ಶಕ್ತಿ ಇದೆ. ಅಲ್ಲಿ ಮಂಗಳಾಗೌರಿ ಮುಖ್ಯವಾಗಿ ಈ ವಿಷ್ಣು ಕ್ಷೇತ್ರಕ್ಕೆ ಮಂಗಳಾಗೌರಿ ಅಲ್ಲಿ ಪರಿಪೂರ್ಣವಾಗಿದ್ದಾಳೆ. ಈ ವಿಶ್ವನಾಥ ಕ್ಷೇತ್ರದಲ್ಲಿ ಅನ್ನಪೂರ್ಣ ಮತ್ತು ವಿಶಾಲಾಕ್ಷಿ, ಅದೇ ಥರ ನಾವು ಓಂಕಾರಖಂಡ ಅಂತ ಹೇಳ್ತೀವಿ. ಓಂಕಾರಖಂಡದಲ್ಲಿ ಅಲ್ಲಿ ದುರ್ಗಾ ಟೆಂಪಲ್ ಇದೆ ಮತ್ತು ಲಕ್ಷ್ಮೀ ಟೆಂಪಲ್ ಇದೆ. ಲಕ್ಷ್ಮೀ ದುರ್ಗಾ ಎರಡು ಅಲ್ಲಿ ಮುಖ್ಯ ದೇವತೆಗಳಾಗಿ ಅಲ್ಲಿ ಇರ್ತಾರೆ. ಈ ಪ್ರಕಾರ ನಾವು ಇದರಲ್ಲಿ ನೋಡಿದಾಗ ಒಂದು ಬ್ರಾಹ್ಮಣನ ಮನೆ ಇತ್ತು. ಅವರು ಮಹಾರಾಷ್ಟ್ರ ಜನ. ಅವರ ಮನೆಯಲ್ಲಿ ಒಂದು ಬಾವಿ ಇತ್ತು. ಆ ಬಾವಿಯಲ್ಲಿ ನೀರು ತೆಕ್ಕೊಳ್ತಾ ಇದ್ರು. ಆದರೆ ಒಂದು ದಿವಸ ಏನಾಯಿತು ಅಂತಂದರೆ ಅವರಿಗೆ ನೀರು ತೆಗಿಬೇಕಂದ್ರೆ ಒಂದು ಪಾತ್ರ ಆ ಬಾವಿಯಲ್ಲಿ ಬಿದ್ದುಬಿಡ್ತು. ಬಿದ್ದಿನ ತಕ್ಷಣ ಅಯ್ಯೋ ಒಂದೇ ಪಾತ್ರ ಇದೆ, ನಾವು ತೆಗಿಲಿಕ್ಕೆ ಆ ಪಾತ್ರ ಬಿದ್ದು ಬಿಡ್ತಲ್ಲ ಅಂತ ಹೇಳಿದಾಗ ಅಲ್ಲಿ ಒಬ್ಬರು ಯಾದವರೊಬ್ಬರಿದ್ದರು, ಮನೆ ಕೆಲಸ ಮಾಡ್ತಾ ಇದ್ರು. ನಾನು ಹೋಗಿ ತರ್ತೀನಿ ಅಂತ ಹೇಳಿ ಮೇಲೆ ಹಗ್ಗೆಯನ್ನು ಕಟ್ಟಿ ಬಾವಿ ಒಳಗೆ ಇಳಿದರು. ಇಳಿದುಕೊಂಡು ಆ ತೆಗಿಬೇಕಂತ ನೋಡಿದಾಗ ಆ ನೀರಿನಲ್ಲಿ ಒಳಗೆ ಹೋದಾಗ ಆ ನೀರು ನಿಂದೆ ಸುತ್ತಮುತ್ತ ನೋಡ್ತಾ ಇದ್ರು ಬಾವಿ ಒಳಗೆ. ಅಲ್ಲಿ ಎಲ್ಲ ಕಿಟಕಿಗಳಿದೆ, ಚೆನ್ನಾಗಿ ಕಿಟಕಿಗಳಿದೆ, ಆದರೆ ಅದರ ಒಳಗೆ ನೀರು ಹೋಗ್ತಾ ಇಲ್ಲ. ಆ ಕಿಟಕಿ ಒಳಗೆ ಎಷ್ಟೋ ಗಂಧರ್ವರು ಹಾಡು ಹಾಡುತ್ತಾ ಮತ್ತು ಕಾಶಿ ವಾಸ ಮಾಡಬೇಕು ಅಂತ ಇಚ್ಛದಿಂದ ಕಾಶಿಗೆ ಬಂದಿದ್ದರಿಂದ ಭೂಮಿ ಸ್ಪರ್ಶ ಆಗಿದರೆ ದೇವತೆಗಳಿಗೆ ಕೂಡ ಇದು ಹಸಿವು ಆಗುತ್ತದೆ. ಅದಕ್ಕೋಸ್ಕರ ಅವರೆಲ್ಲ ಏನು ಮಾಡ್ತಾ ಇದ್ರು, ತನ್ನಿಂದೆ ವಸ್ತುಗಳನ್ನು ತಯಾರು ಮಾಡಿಕೊಂಡು ಆ ಗೋಧಿ ಹಿಟ್ಟು ಈ ಥರ ತಯಾರು ಮಾಡಿಕೊಂಡು ರೊಟ್ಟಿಗಳನ್ನು ಮಾಡ್ತಾ ಇದ್ರು. ಅದನ್ನು ತಿನ್ಕೊಳ್ತಾ ಒಳ್ಳೆ ಒಳ್ಳೆ ಇದರ ಸಂಗೀತ ಸ್ವರಗಳೆಲ್ಲ ಹೇಳ್ಕೊತಾ ಅವರು ಕಾಶಿವಾಸ ಮಾಡ್ತಾಯಿದ್ರು.
ಅದರಲ್ಲಿ ಒಂಗೆ ಹೆಂಗಸು ಏನು ಮಾಡಿದ್ರಂತಾರೆ, ರೊಟ್ಟಿ ಮಾಡಬೇಕಂದು ಒಂದು ಲಟ್ಟಣಿಗೆಯನ್ನು ಕೈನಲ್ಲಿ ಇಟ್ಕೊಂಡು ಹಿಟ್ಟನ್ನು ಸ್ವಲ್ಪ ಅದು ಮಾಡಬೇಕಂತ, ರೊಟ್ಟಿ ಮಾಡಬೇಕಂತ ತಯಾರು ಮಾಡ್ತಾ ಇದ್ದಾಗ ಇವರು ತಕ್ಷಣ ಏನು ಮಾಡಿಬಿಟ್ರು, ಆ ಕಿಟಕಿ ಒಳಗೆ ಕೈ ಹಾಕಿದರು. ಕೈ ಹಾಕಿ ಆ ಹೆಂಗಸನ್ನು ಜೋರಾಗಿ ಇಟ್ಕೊಂಡು, ಈ ಹೆಂಗಸು ಭಾಳ ಸುಂದರವಾಗಿದೆ ಅಂತ ಹೇಳಿ ಇವಳನ್ನು ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಬಾಕಿ ಇದ್ದವರೆಲ್ಲ ಅಲ್ಲಿಂದ ಓಡೋದ್ರು. ತಕ್ಷಣ ಅವರನ್ನ ಕೈಯಲ್ಲಿ ಇಟ್ಕೊಂಡಾಗ ತಕ್ಷಣವೇ ಅವಳು ಒಂದು ಮೂರ್ತಿ ರೂಪವನ್ನು ತಾಳಿದಳು. ಮೂರ್ತಿ ರೂಪವನ್ನು ತಾಳಿಬಿಟ್ಟು ತಕ್ಷಣ ಆ ಹುಡುಗಿಯನ್ನು ತನ್ನ ಹೆಗಲ ಮೇಲೆ ಇಟ್ಕೊಂಡು ಮೇಲೆ ಬಂದುಬಿಟ್ಟ. ಅದು ಯಾವುದೋ ಅವರ ಪಾತ್ರ ಬಿದ್ದು ಪಾತ್ರ ಜೊತೆಗೆ ಬಂದುಬಿಟ್ಟ. ಮೇಲೆ ಬಂದು ಅವ್ರಿಗೆ ಪಾತ್ರ ಕೊಟ್ಟು ತಕ್ಷಣವೇ ಅವನಿಗೆ ವಿಕಾರವಾದ ಒಂದು ಇದಾಗಿ ವಮನ ಅಂದರೆ ರಕ್ತದ ವಾಂತಿ ಮಾಡ್ತಾ ಸತ್ತು ಹೋಗ್ಬಿಡ್ದವು. ತಕ್ಷಣ ಆ ವಿಗ್ರಹಗಳು ಪಕ್ಕದಲ್ಲೇ ಇತ್ತು. ಅವನು ಸ್ವಲ್ಪ ಹೇಳಿದ, ಅಲ್ಲಿ ಎಷ್ಟೋ ಜನ ಇದ್ದರು, ಅವರ ಅವಳಲ್ಲಿ ಒಬ್ಬನೇ ತಗೊಂಡ್ಬಂದೆ. ತಕ್ಷಣ ಅವಳು ಕಲ್ಲಾಗಿಬಿಟ್ಟು ಮೂರ್ತಿ ರೂಪ ತಾಳಿದಳು ಅಂತ ಹೇಳಿ ಪ್ರಾಣ ಬಿಟ್ಬಿಟ್ಟ. ತಕ್ಷಣ ಅವರೆಲ್ಲ ಏನು ಮಾಡಿದ್ರು ಅಂದರೆ ಆ ಮೂರ್ತಿಯನ್ನು ಹೆದರ್ಕೊಂಡು ಯಾರು ದೇವತೆ ಇರ್ಬೋದು ಅಂತ ಹೇಳಿಕೊಂಡು ಆ ಮೂರ್ತಿಯನ್ನು ಒಂದು ಕಡೆ ಸ್ಥಾಪನೆ ಮಾಡಿ ಆ ಮೂರ್ತಿಗೆ ದೇವಸ್ಥಾನ ಒಂದು ಕಟ್ಟಿ ಅವರು ಕೆಲವು ದಿವಸ ಮಾಡ್ತಾಯಿದ್ರು. ಆದರೆ ಅವರಿಗೆ ಹೆದರಿಕೆಯಿತ್ತು, ಈ ಬಾವಿ ಒಳಗೆ ಇನ್ನೂ ಎಷ್ಟೋ ದೇವತೆಗಳಿರ್ಬೋದು, ಈ ಥರ ನಾವು ಒಂದು ತಪ್ಪು ಮಾಡಿದ್ರಿಂದ, ನಮ್ಮ ಮನೆ ಕೆಲಸವನ್ನೇ ತಪ್ಪು ಮಾಡಿದ್ರಿಂದ ಈ ಥರ ತೊಂದರೆ ಆಯಿತು, ನಮ್ಮ ಮೇಲೆ ಕೂಡ ಈ ಥರ ತೊಂದರೆಗಳು ಬರಬಹುದು ನಮ್ಮ ಕುಟುಂಬ ಮೇಲೆ ಅಂತ ಹೇಳಿಕೊಂಡು ಅವರೆಲ್ಲ ಏನು ಮಾಡಿದ್ರು, ಆ ಮನೆಯನ್ನು ಒಬ್ಬ ಸಾಹುಕಾರಿಗೆ ಮಾರಾಟ ಮಾಡಿಬಿಟ್ರು. ಮಾರಾಟ ಮಾಡಿದಾಗ ಆ ಸಾಹುಕಾರರು ಎಲ್ಲ ಮನೆ ನೋಡಿದಾಗ ಒಂದು ವಿಗ್ರಹವನ್ನು ನೋಡಿ, ಈ ವಿಗ್ರಹ ಯಾವುದು ಅಂತ ಕೇಳಿದ್ರು. ಇದು ಒಂದು ದೇವಿಯ ವಿಗ್ರಹ, ಗಂಧರ್ವ ದೇವಿ ಅಂತ ಅವರು ಹೇಳಿದರು. ಹೌದಾ, ಈ ಗಂಧರ್ವ ದೇವಿ ವಿಗ್ರಹ ಇದೆ, ನಾನು ಇನ್ನೂ ಚೆನ್ನಾಗಿ ಆವಾಗ ಒಂದು ಕಡೆ ಇಟ್ಟಿದ್ರು ಅಷ್ಟೇ, ಆವಾಗ ಸಣ್ಣದಾಗಿ ಇಟ್ಟಿದ್ರು. ನಾನು ದೊಡ್ಡ ದೇವಸ್ಥಾನ ಕಟ್ಬಿಟ್ಟಿದ್ದೀನಿ ಅಂತ ಹೇಳಿ, ದೊಡ್ಡ ಮನೆ ಅದು, ಆ ಮನೆಗೆ ನಾನು ಹೋಗಿದ್ದೆ. ಆ ದೊಡ್ಡ ಮನೆಯಲ್ಲಿ ಸ್ವಲ್ಪ ಬೃಹದ್ವಾದ ದೇವಸ್ಥಾನವನ್ನು ತಯಾರು ಮಾಡಿ ಅದರಲ್ಲಿ ದೇವಿಯನ್ನು ಸ್ಥಾಪನೆ ಮಾಡಿ ಬ್ರಾಹ್ಮಣರಿಂದ ಎಲ್ಲ ಪುಣ್ಯವಾಚನ ಎಲ್ಲ ಮಾಡಿಸಿ ಹೋಮಗಳೆಲ್ಲ ಮಾಡಿಸಿ ಆಮೇಲೆ ದೇವಿ ಸ್ಥಾಪನೆಗಳು ಚೆನ್ನಾಗಿ ಮಾಡಿಸ್ಕೊಟ್ರು. ಮಾಡಿಸಿದ ಮೇಲೆ ಅವನಿಗೆ ಏನಾಯಿತು ಅಂದರೆ, ಒಳ್ಳೆ ಸಂಪತ್ತುಗಳೆಲ್ಲ ಅವನಿಗೆ ಸಿಕ್ತಾಯಿತು, ಯಾಕಂದರೆ ದೇವಿ ಕೃಪ. ಆ ಗಂಧರ್ವ ದೇವಿ ಏನಂತಂದರೆ, ಗಂಧರ್ವರಾಜ ಅಂತ ನಾವು ಯಕ್ಷರಾಜ ಗಂಧರ್ವರಾಜ ಅಂತ ನಾವು ಇವರಿಗೆ ಹೇಳ್ಕೊತೀವಿ. ಯಕ್ಷಾಯ ಕುಬೇರನಿಗೆ ಹೇಳ್ಕೊಂತೀವಿ, ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯೇ ಧನಧಾನ್ಯಂ ಸಮೃದ್ಧಿ ಮೇ ದೇಹಿ. ಅದಕ್ಕೋಸ್ಕರ ಅವನಿಗೆ ದುಡ್ಡು ಬೆಳವಣಿಗೆ ಆಯಿತು. ದುಡ್ಡು ಬೆಳವಣಿಗೆ ಆಗಿ ಅವನ ವ್ಯಾಪಾರ, ಅದಕ್ಕೆ ಮುಂಚೆ ಅವನ ವ್ಯಾಪಾರ ಸಾಧಾರಣವಾಗಿತ್ತು. ಅದು ದೇವಿ ಸ್ಥಾಪನೆ ಮಾಡಿ ದೇವಸ್ಥಾನ ಮಾಡಿ ಆ ಮನೆಯಲ್ಲಿ ಕೆಲವು ವರ್ಷ ಇದ್ದ ಮೇಲೆ ಅವನಿಗೆ ಒಳ್ಳೆ ವ್ಯಾಪಾರ ಆಗಿ ಅವನ ಮೂರನೇ ಪರಿವಾರ ಈಗಲೂ ಇದೆ. ಇದು ನಡೆದಿದ್ದು ಒಂದು 60 ವರ್ಷ ಕೆಳಗೆ. ಅವರೆಲ್ಲ ಸಾಕಷ್ಟು ದುಡ್ಡು ಸಂಪಾದನೆ ಮಾಡಿ ದಿಲ್ಲಿ ಕಲ್ಕತ್ತಾ ಆ ಕಡೆಲ್ಲ ಜಾಸ್ತಿ ಅವರು ವ್ಯಾಪಾರ ಈಗಲೂ ಮಾಡ್ತಾ ಇದ್ದಾರೆ. ಆ ಮನೆ ಮಾತ್ರ ಬಿಟ್ಟಿಲ್ಲ, ಅವರು ಮಾರಾಟ ಕೂಡ ಮಾಡಲಿಕ್ಕೆ ತಯಾರಿಲ್ಲ. ಈಗ ಆ ಮನೆಯಲ್ಲಿ ಒಬ್ಬ ಪೂಜಾರಿ ಮಾತ್ರ ಇರ್ತಾನೆ. ಆ ಪೂಜಾರಿ ಇದ್ದುಕೊಂಡು ಸೇವೆ ಮಾಡ್ತಾ ಮನೆಯಲ್ಲಿ ವಾಸ ಮಾಡ್ತಾನೆ. ಆಗಾಗ ಆ ಸೇಟು ಬರ್ತಾರೆ, ಬಂದು ದೇವಿಗೆ ವಿಶೇಷವಾಗಿ ಅಲ್ಲಿ ಅನ್ನ ಚಪ್ಪನ ಭೋಗ ನೈವೇದ್ಯ ಅವೆಲ್ಲ ಮಾಡಿಸ್ತಾನೆ. ವರ್ಷಕ್ಕೊಮ್ಮೆ ಒಳ್ಳೆ ಒಳ್ಳೆ ಆಹಾರಗಳನ್ನು ದೇವಿಗೆ ಅರ್ಪಣೆ ಮಾಡ್ತಾನೆ, ಒಳ್ಳೆ ಪೂಜೆಗಳನ್ನು ಮಾಡ್ತಾನೆ. ಯಾಕಂದರೆ ಅದು ಯಾವಾಗ ಸಿಕ್ತೋ ಆ ಸಮಯವನ್ನು ಅವರು ಹೇಳಿದರು ಮಹಾರಾಷ್ಟ್ರ ಜನ, ಆ ಸಮಯಕ್ಕೆ ಬಂದು ಅವರೆಲ್ಲ ಈ ಪೂಜೆಗಳೆಲ್ಲ ಮಾಡ್ತಾರೆ. ಈ ಥರ ಕಾಶಿಯಲ್ಲಿ ಎಷ್ಟೋ ವಿಚಿತ್ರವಾದ ವಿಷಯಗಳನ್ನು ನಾವು ನೋಡ್ಬೋದು. ಅದೇ ಥರ ಸಿಂಧಿಯಾ ಘಾಟ್ ಅಂತ ಪಕ್ಕದಲ್ಲೇ ಇದೆ, ನಾವು ಗಂಗಾ ಮಹಲ್ನಲ್ಲಿ ನಾವಿದ್ದ ಪಕ್ಕದಲ್ಲೇ ಸಿಂಧಿಯಾ ಘಾಟ್ ಅಂತ ಇದೆ. ಸಿಂಧಿಯಾ ಪರಿವಾರವರು ಅಂದರೆ ಅವರು ರಾಜ, ಸಿಂಧಿಯಾ ಪರಿವಾರ ರಾಜ ಮಾಧುರಾವ್ ಸಿಂಧಿಯಾ ಅಂತ, ಅಂದರೆ ಈಗ ಮಾಧುರಾವ್ ಸಿಂಧಿಯಾಕ್ಕೆ ತಾತ. ಅವರು ಸಿಂಧಿಯಾ ಘಾಟ್ ಮಾಡಬೇಕು ಅಂತ ವಿಚಾರದಿಂದ ಅವರು ಕಾಶಿಗೆ ಬಂದಿದ್ದರು. ಮಾಡಿ ಇಲ್ಲಿ ಸಿಂಧಿಯಾ ಘಾಟನ್ನು ತಯಾರು ಮಾಡಬೇಕು, ನಮ್ಮ ಹೆಸರಿಂದ ಒಂದು ಘಾಟ್ ಇರಬೇಕು ಅಂತ ಹೇಳಿ ಅದೆಲ್ಲ ಅವರು ತಯಾರು ಮಾಡ್ತಾ ಇದ್ದಾಗ ಭೂಮಿಯಲ್ಲಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅದರ ಮೇಲೆ ಎಲ್ಲ ಮೆಟ್ಲು ಕಟ್ಟಬೇಕು ಅಂತ ಉದ್ದೇಶದಿಂದ ಮಣ್ಣೆಲ್ಲ ತೆಗಿತಾ ಇದ್ದರು. ತೆಗಿತಾ ಇದ್ದಾಗ ಒಂಥರ ಅಲ್ಲಿ ಒಂದು ಈ ಥರ ಗಡ ಥರ ಕಾಣಿಸ್ತು.
ಅದು ಏನಿದೆ ಅಂತ ತೆಗೆಯಾಗ ಅಲ್ಲಿ ಒಂದು ಋಷಿಗಳು ಅದರ ಒಳಗೆ ಕೂತಿದ್ರು. ಕೂತ್ಕೊಂಡು ಮೇಲೆ ನೋಡಿದ್ರು, ಮೇಲೆ ನೋಡಿ ಕೇಳಿದರು, ಈಗ ಯಾವ ಯುಗ ನಡೀತಾ ಇದೆ ಅಂತ ಕೇಳಿದರು. ಯಾವ ಯುಗ ನಡೀತಾ ಇದೆ ಅಂತ ಕೇಳಿದ ತಕ್ಷಣ ಅವರು ಹೇಳಿದರು, ಈಗ ಕಲಿಯುಗ ನಡೀತಾ ಇದೆ ಅಂತ. ತಕ್ಷಣ ಅವರು ಹೇಳಿದರು, ನಾನು ತ್ರೇತಾಯುಗದಲ್ಲಿ ಕೂತಿದ್ದೆ, ದ್ವಾಪರ ಯುಗವೂ ಮುಗೀತಾ ಹಾಗೆ ಕಲಿಯುಗ ಕೂಡ ಬಂದ್ಬಿಡ್ತಾ, ಆದರೆ ಕಲಿಯುಗದಲ್ಲಿ ನಾನು ಬರಲ್ಲ, ಇದನ್ನು ಮೇಲೆ ನೀವು ಮೇಲೆ ಕಟ್ಕೊಂಡು ಹೋಗಿ, ನಾನು ಕಲಿಯುಗ ಮುಗಿದ ಮೇಲೆ ಮತ್ತು ಕೃತಯುಗದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳಿ ಅದರ ಮೇಲೆ ನೀವು ಕಟ್ಕೋಬೋದು, ನನಗೇನು ತೊಂದರೆಯೇನಾಗಲ್ಲ ಅಂತ ಹೇಳಿದಾಗ ಅದರ ಮೇಲೆ ಸಿದ್ಧಾಘಾಟನ ಕಟ್ಟಿದರು. ಈ ಥರ ಅಲ್ಲಿ ಇರುವ ಜನಗಳು ಹೇಳ್ತಾರೆ ಇವೆಲ್ಲ ಸ್ಥಳ ಪುರಾಣಗಳು. ಇದೇ ಥರ ನಾವು ಅಮೆರಿಕಾದಿಂದ ಒಂದು 20-25 ಜನ ಒಂದು ಗ್ರೂಪ್ ಮಾಡಿಕೊಂಡು ಬಂದಿದ್ದರು. ಅವ್ರ ಹತ್ರ ಕಾಶಿ ಬಗ್ಗೆ ದೊಡ್ಡ ಪುಸ್ತಕ ಇದೆ, ಅದು ಪ್ರಿಂಟ್ ಆಗಿದ್ದು ಕೂಡ ಅಮೆರಿಕಾನಲ್ಲೇ ಪ್ರಿಂಟ್ ಆಯಿತು. ಆ ಪ್ರಿಂಟ್ ಆದಮೇಲೆ ಅವರೇನು ಮಾಡಿದ್ರು ಅಂತಂದರೆ, ಒಂದೊಂದು ಕಾಶಿಯಲ್ಲಿ ಇರುವ ದೇವಸ್ಥಾನಗಳ ಮೇಲೆ ಅವರೆಲ್ಲ ರಿಸರ್ಚ್ ಮಾಡಿದರು ಫಾರಿನರ್ಸು. ಅದರಲ್ಲಿ ದೂರ್ವಾಸೇಶ್ವರ, ವಸಿಷ್ಠೇಶ್ವರ, ಈ ಥರ ಎಲ್ಲ ಒಂದೊಂದು ಋಷಿಗಳ ಬಗ್ಗೆ, ಅತ್ರೇಶ್ವರ, ಅತ್ರಿ ಋಷಿ ಮಾಡಿದ್ದು, ಅಗಸ್ತ್ಯೇಶ್ವರ, ಈ ಥರ ಎಲ್ಲ ಋಷಿಗಳು, ಒಬ್ಬೊಬ್ಬ ಋಷಿ ಕಾಶಿಯಲ್ಲಿ ಇದ್ದುಕೊಂಡು ಈಶ್ವರನ ಪೂಜೆ ಮಾಡಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಶಿವಲಿಂಗದಿಂದ ಈಶ್ವರ ಪ್ರತ್ಯಕ್ಷನಾಗಿ ವರ ಕೊಟ್ಟಿದ್ರು. ಆ ಥರ ಅವರು ದೂರ್ವಾಸರೇಶ್ವರ ನೋಡಲೇಬೇಕು. ದೂರ್ವಾಸರೇಶ್ವರಿಂದ ಏನು ಫಲ ಅಂತಂದರೆ, ಮುಖ್ಯವಾಗಿ ದೂರ್ವಾಸ ಅಂದರೆ ಕೋಪ ಬರುವಂಥ ಋಷಿ ಅಂತ ನಾವು ಹೇಳ್ಕೊತೀವಿ. ಅಂದರೆ ಕೋಪ, ಅವರ ಕೋಪ ಅನ್ನೋದು ಏನಂತಂದರೆ, ಮಹಾತ್ಮರ ಕೋಪ ನಮ್ಮ ಕಲ್ಯಾಣಕ್ಕಾಗಿ ಅಂತ ನಮಗೆ ಗೊತ್ತಾಗುತ್ತದೆ. ಈಗ ಗುರುಗಳು ಕೋಪ ಮಾಡ್ಕೊತಾರೆ ಅಂತ ನಮ್ಮ ಕಲ್ಯಾಣಕ್ಕೋಸ್ಕರ ಕೋಪ ಮಾಡೋದು ಅಂದರೆ, ಮುಖ್ಯವಾಗಿ ಏನಂದರೆ, ಸಾಧಾರಣ ಜನ ಕೋಪ ಅನರ್ಥಕ್ಕೆ ಕಾರಣ ಆಗುತ್ತದೆ. ಮಹಾತ್ಮರ ಕೋಪ ನಮ್ಮ ನಮ್ಮಲ್ಲಿ ಇರುವಂಥ ಕೆಲವು ಕೆಟ್ಟಗಳನ್ನು ತೆಗೆಯಬೇಕು ಅಂದರೆ ಕೋಪ ಮಾಡಲೇಬೇಕು. ಆ ಥರ ದೂರ್ವಾಸ ಋಷಿಗಳು ಕೋಪ ಮಾಡ್ತಾಯಿದ್ರು. ಆದರೆ ಅದರ ಫಲ ಏನಂದರೆ, ದೂರ್ವಾಸ ಋಷಿ ಸ್ಥಾಪನೆ ಮಾಡಿದ ಶಿವಲಿಂಗ ದರ್ಶನ ಮಾಡಿದ್ರಿಂದ ನಮ್ಮೆಲ್ಲ ಇರುವ ಕೋಪ ಅಂದರೆ, ಸುಮ್ಮನೆ ಕೋಪ ಬರಬಾರ್ದು ಅಂದರೆ ಒಂದು ಕಾರಣ ಇರಬೇಕು. ಕಾರಣ ಜೊತೆಗೆ ಕೋಪಕ್ಕೆ ಮುಖ್ಯವಾಗಿ ಏನಂದರೆ, ಕ್ರೋಧಾದ್ ಭವತಿ ಸಮೋಹ, ಸಮೋಹ ಸ್ಮೃತಿ ವಿಭ್ರಮ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆದರೆ ಕೋಪಕ್ಕೆ ಮುಖ್ಯವಾದ ಏನಂದರೆ, ನಮ್ಮಲ್ಲಿ ಇರುವ ಕೋಪವನ್ನು ತೆಗೆಯುವಂಥ ಶಕ್ತಿ ಕೂಡ ಆ ಈಶ್ವರನಿಗಿದೆ. ಯಾಕೆಂದರೆ ದೂರ್ವಾಸೇಶ್ವರ ಪೂಜೆ ಮಾಡಿದ್ರಿಂದ ಅದಕ್ಕೋಸ್ಕರ ಅವರು ಹುಡುಕ್ತಾ ಬಂದಿದ್ರು. ಅವರ ಹತ್ರ ಯಾರು ಮನೆಯಲ್ಲಿದೆ ಅದರ ಅಡ್ರೆಸ್ ಕೂಡ ಇದೆ ಅವರ ಹತ್ರ. ಅದು ನಮ್ಮಲ್ಲಿ ಇಲ್ಲ, ನಮ್ಮ ಕಡೆ ಇಲ್ಲ. ಅವರು ಎಷ್ಟು ಅದರ ಮೇಲೆ ರಿಸರ್ಚ್ ಮಾಡಿದರು ಅಂತಂದರೆ, ಆ ಅಡ್ರೆಸ್ ತೊಗೊಂಬಂದಿದ್ರು, ಅದರ ಫಲಾನ ಮನೆ ಕಡೆ ಇದೆ ಅಂತ. ಅಲ್ಲಿ ಸುತ್ತಮುತ್ತಲು ಕೇಳ್ತಾ ಬಂದರು, ಇಲ್ಲಿ ದೂರ್ವಾಸರೇಶ್ವರ ಎಲ್ಲಿದ್ದಾರೆ, ದೂರ್ವಾಸರು ಎಲ್ಲಿದ್ದಾರೆ ಅಂತ. ಅವರು ನನ್ನನ್ನು ಬಂದು ಕೇಳಿದರು, ಇಲ್ಲಿ ದೂರ್ವಾಸರೇಶ್ವರ ಎಲ್ಲಿದ್ದಾರೆ. ನಾವೆಲ್ಲ ಹೇಳಿದರೆ ಎಷ್ಟೋ ಜನ ಪಕ್ಕಪಕ್ಕ ಎಲ್ಲ ಎಷ್ಟೋ ಜನ ಕೇಳಿದ್ವಿ. ಎಷ್ಟು ಕೇಳಿದ್ರು ಅವರು ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ಆಮೇಲೆ ಅವರು ಒಂದು ಡೋರ್ ನಂಬರ್ ಹೇಳಿದರು. ತಕ್ಷಣ ಡೋರ್ ನಂಬರ್ ನಮಗೆ ಎದುರಿಗೆ ಕಾಣಿಸ್ತು. ಆ ನಂಬರ್ ಅವರು ಹೇಳಿದ ನಂಬರ್ ಅದು ಎದುರಿಗೇ ನಮ್ಗೆ ಕಾಣಿಸ್ತು. ತಕ್ಷಣ ನೋಡಿದ್ರೆ ಅದೇ ಎದುರಿಗೆ ಕಾಣಿಸ್ತಾ ಇದ್ದಾರೆ, ಅದೇ ಮನೆ ಅಂತ ಹೇಳಿದ್ರು. ಆ ಮನೆಯಲ್ಲಿ ಇಲ್ಲ ಅಂತ ಹೇಳಿದರು ಅವರು. ಅವನೇ ಇಲ್ಲ ಅಂತ ಹೇಳಿದ ತಕ್ಷಣ ನಾನಂದೆ, ನೋಡೋಣ ಅಂತೇಳಿ ಅವ್ರ ಮನೆ ಹೋಗಿದೆ. ಹೋದ ಒಂದು ಸಂಸಾರ ಮನೆ ಬಂತು ಅಲ್ಲಿ ಒಳಗೆ. ಸಂಸಾರ ಮನೆ ಬಂದಾಗ ಅವರು ನನ್ನನ್ನು ಸ್ವಲ್ಪ ಗೊತ್ತಿದೆ ಅವರಿಗೆ. ಅವ್ರ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ, ಏ ಗುರುಜಿ ನೀವು ಬಂದಿರಾ ಅಂತ ನಮಸ್ಕಾರ ಮಾಡಿದ್ರು. ನಾನಂದು, ಇಲ್ಲಿ ದೂರ್ವಾಸರೇಶ್ವರ ಇದ್ದಾರಾ ಅಂತ ಕೇಳಿದೆ. ಹಾಂ ಇದ್ದಾರೆ ಗುರುಜಿ, ನಾವು ಹೇಳ್ತಾ ಇಲ್ಲ, ಜನಗಳಿಗೆ ಹೇಳ್ತಾ ಇಲ್ಲ, ಹೇಳಿದರೆ ನಮ್ಮ ಮನೆ ಒಳಗೆಲ್ಲ ಬಂದುಬಿಡ್ತಾರೆ ಜನಗಳೆಲ್ಲ, ನಾವೆಲ್ಲ ಊಟ ಮಾಡ್ತಾ ಇರ್ತೀವಿ, ಮಲಗಿರ್ತೀವಿ, ಅದಕ್ಕೋಸ್ಕರ ಅದನ್ನು ಒಂದು ರೂಮ್ನಲ್ಲಿ ಇದೆ ಅದು, ಅದಕ್ಕೋಸ್ಕರ ನೀವು ಬಂದಿದ್ದರೆ ನೀವು ತೋರಿಸ್ತೀನಿ ಅಂತ ಹೇಳಿದ್ರು. ಅಲ್ಲ, ನನ್ನ ಜೊತೆಗೆ 20 ಜನ ಅಮೆರಿಕನ್ಸ್ ಇದ್ದಾರೆ ಅಂತ ಹೇಳಿದೆ. ಹೌದಾ ಅಂತ ಹೇಳಿ ಸ್ವಲ್ಪ ಅವರು ನೋಡಬೇಕಂತ ಅವ್ರಿಗೆ ಇಚ್ಛೆ ಇದೆ ಅಂತ ಹೇಳಿದಾಗ, ತಕ್ಷಣ ನಾನು ಹೇಳಿದ ಮೇಲೆ ಅವರು ಒಪ್ಕೊಂಡಿದ್ರು. ನಾವು ಎಲ್ಲ ಜನ ಹೋಗಿ ಮತ್ತು 4-5 ಮೆಟ್ಲು ಕೆಳಗೆ ಇಳಿಯಬೇಕಾಯಿತು. ಅಲ್ಲಿ ದೂರ್ವಾಸೇಶ್ವರ ನಾವು ನೋಡಿದ್ವಿ. ಅವತ್ತು ಅಂದ್ಕೊಂಡಿದ್ವಿ, ಇವರು ಅಮೆರಿಕಾ ಅವರು ಬಂದು ನಮಗೆ ತೋರಿಸಿದ್ರು ನೋಡಿ. ನಾವು ಇಲ್ಲಿ ಇದ್ದುಕೊಂಡು ಅಲ್ಲಿ ಸುತ್ತಮುತ್ತ ಇದ್ದವ್ರ ಜನಗಳಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ನಾವು ಎಲ್ಲಿ ಇರ್ತೀವೋ ಆ ಸ್ಥಾನಕ್ಕೆ ನಾವು ಮಹತ್ವ ಕೊಡಲ್ಲ. ಬೇರೆಯವರು ಮಹತ್ವ ಕೊಡಾಗ ಮತ್ತೆ ನಾವು ಮಹತ್ವ ಕೊಡ್ತೀವಿ. ಏಕೆಂದರೆ ಶಂಖದಲ್ಲಿ ಹಾಕಿದಾಗೆ ಅದು ತೀರ್ಥ, ಇಲ್ಲಾಂದರೆ ಅದಕ್ಕೆ ನೀರನ್ನು ನಾವು ಬೇರೆ ಅಂದ್ಕೊಂಡು ನಾವು ಬಿಸಾಕ್ಬಿಡ್ತೀವಿ. ಇನ್ನೂ ಕಾಶಿ ಬಗ್ಗೆ ಹಲವಾರು ವಿಶೇಷಗಳಿವೆ, ರಹಸ್ಯಗಳಿವೆ. ನಾನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ.